बच्चा घर को नहीं आ रहा है 10 बजे होकर ही नहीं आ रहा। वाइटनर को नशे के वास्ते इस्तेमाल कर ಮುಕ್ತಾಯ ಮಾಡಬೇಕು, ಕೋಲಾರಲ್ಲಿ ಡ್ರಗ್ಸ್ ಮುಕ್ತಾಯ ಮಾಡಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಸೇರಿದ್ದೀವಿ। ಯಾವ ಮಗುವನು ಮುಸ್ಲಿಂ ಸಮುದಾಯದಾಗಲಿ ಬೇರೆ ಅನ್ಯ ಸಮುದಾಯದಾಗಲಿ ನಶೆಯನ್ನು ಆಶ್ರಯ ಪಡಿಬಾರ್ದು ಅಂಥೇಳಿ ನಾವು ಇವತ್ತೆಲ್ಲ ಒಂದು ಚರ್ಚೆ ಮಾಡಿ शराब को हराम करने की बारी आई तो पहली आयत में शराब हराम है मत पियो ऐसा नहीं है, क्योंकि नशा छोड़ना आसान नहीं है। ಸದ್ಯಕ್ಕೆ ಇವಾಗ ಡ್ರಗ್ಸ್ ಇಂದ ಸ್ಟಾರ್ಟ್ ಮಾಡಿದೀವಿ, ಇನ್ನು ಮುಂದೆ ಮಟ್ಕಾ ಇದೆ, ಬೇರೆ ಬೇರೆ ರೀತಿಗಳು ಕ್ರೈಮ್ಸ್ ನಡೀತಾ ಇದೆ ಇಲ್ಲಿ, ಅದೆಲ್ಲ ತಡೆ ಮಾಡಬೇಕು ಅಂದರೆ ಇದಕ್ಕೆಲ್ಲ ಮುಖ್ಯ ಕಾರಣ ಇದು ಅಂತ ನಮಗೆ ಗೊತ್ತಾಗಿದೆ। ಇವತ್ತಿನ ದಿನ ನಾವು ಕೋಲಾರಲ್ಲಿ ಏನು ಕ್ರೈಮ್ ಅನ್ನು ಜಾಸ್ತಿ ಆಗಿದೆ, ತುಂಬ ಕಡೆ ಮರ್ಡರ್ಸ್ ಆಗ್ತಾ ಇದೆ, ತುಂಬ ಕಡೆ ಕ್ರೈಮ್ಸು ಕಳ್ತನ ಇದೆಲ್ಲ ಆಗ್ತಾ ಇದೆ, ಅದೊಂದು ನೋಡಿ ಇವತ್ತಿನ ದಿನ ನಾವು ಒಂದು ಸಭೆಯನ್ನು ಮಾಡಿದ್ದೀವಿ। ಆ ಸಭೆಯಲ್ಲಿ ಸುಮಾರು ಒಂದು 18 ಮಸೀದಿ ಇಮಾಮ್ ಸಾಹಬರು ಮತ್ತು ಅಲ್ಲಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಅಲ್ಲಿ ಮಸೀದಿ ಜಿಮ್ಮೇದಾರ್ಸು ಮತ್ತು ಎಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಸೇರಿದ್ದೀವಿ। ಇವತ್ತಿನ ದಿನ ನಾವು ಏನು ಕೋಲಾರಲ್ಲಿ ಡ್ರಗ್ಸ್ ಅಡಿಕ್ಟ್ಸ್ ಜಾಸ್ತಿ ಆಗೋಗಿದ್ದಾರೆ, ತುಂಬ ಕಮ್ಮಿ ವಯಸ್ಸಲ್ಲಿ ಸುಮಾರು 18 ವರ್ಷ ಇಂದ ಹಿಡಿದು ಸುಮಾರು 30 ವರ್ಷ ವಯಸ್ಸುವರೆಗೂ ಡ್ರಗ್ಸ್ ಅಡಿಕ್ಟ್ಸ್ ಜಾಸ್ತಿ ಆಗಿದ್ದಾರೆ। ಆ ಡ್ರಗ್ಸನ್ನು ಫಸ್ಟು ನಾವು ತಡೆ ಮಾಡಬೇಕು, ಯಾವ ಥರ ತಡೆ ಮಾಡಬೇಕು ಅಂಥೇಳಿ ಇವತ್ತು ಒಂದು ದಿನ ನಾವು ಸೇರಿದ್ದೀವಿ। ಅದರಲ್ಲಿ ಒಂದು ಸುಮಾರು ಒಂದು 10 ಪಾಯಿಂಟ್ಸನ್ನು ನಾವು ಇವತ್ತು ಒಂದು ನಿರ್ಣಯ ಮಾಡಿದ್ದೀವಿ, 10 ಪಾಯಿಂಟ್ಸನ್ನು ಇವತ್ತು ನಿರ್ಣಯ ಮಾಡಿದ್ದೀವಿ। ಏನು 10 ಪಾಯಿಂಟ್ಸ್ ಅಂದರೆ, ಮೊದಲನೇದು ನಾವು ಮಸೀದಿಯಲ್ಲಿ ಪ್ರತಿ ಶುಕ್ರವಾರ ಏನು ಮಸೀದಿಯಲ್ಲಿ ನಮಾಜ್ ನಡೆಯುತ್ತೆ, ಶುಕ್ರವಾರ ದಿನ ತುಂಬ ಜನ ಸೇರ್ತಾರೆ, ಆ ನಮಾಜಲ್ಲಿ ನಾವು ಈ ಮಾತನ್ನು ಹೇಳಿ ತಡೆ ಮಾಡಬೇಕು ಅಂತ ಫಸ್ಟ್ ಇದು ಇದೆ। ಎರಡನೇದು ಒಂದು ಏರಿಯಾ ವೈಸು ಒಂದು 20 ಹುಡುಗರನ್ನ ನಾವು ಒಂದು ಜೊತೆ ಹಾಕಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅವರಿಗೆ ಆ ಯಾರು ಹುಡುಗರು ಮಾಡ್ತಾರೋ ಅವ್ರ ತಂದೆ ತಾಯಿಗೆ ಮಾತಾಡಬೇಕು ಅಂಥೇಳಿ ಎರಡನೇ ಪಾಯಿಂಟ್ ಮಾಡಿದ್ದೀವಿ। ಮೂರನೇದು ಇಡೀ ಕೋಲಾರಲ್ಲಿ ಎಲ್ರಿಗೂ ಸೇರಿಸಿ ತಂದೆ ತಾಯಿಗಳನ್ನ ಪೇರೆಂಟ್ಸನ್ನು ಮತ್ತು ಎಲ್ರಿಗೂ ಸೇರಿಸಿ ಒಂದು ಸಭೆ ಮಾಡಬೇಕು ಅಂತ ಒಂದು ನಿರ್ಣಯ ಮಾಡಿದ್ದೀವಿ। ಇವತ್ತು ಬೇರೆ ಬೇರೆ ಥರ ನಿರ್ಣಯಗಳಾಗಿದೆ ಈ ಥರ, ಇದು ಒಂದು ಕೋಲಾರಲ್ಲಿ ತುಂಬ ಡ್ರಗ್ಸು ತುಂಬ ಜಾಸ್ತಿ ಆಗ್ತಾ ಇದೆ, ಆ ಡ್ರಗ್ಸ್ಗೆ ತಡೆ ಮಾಡಬೇಕು, ಅದು ಮುಕ್ತಾಯ ಮಾಡಬೇಕು, ಕೋಲಾರಲ್ಲಿ ಡ್ರಗ್ಸ್ ಮುಕ್ತಾಯ ಮಾಡಬೇಕು ಅಂಥೇಳಿ ಇವತ್ತು ನಾವೆಲ್ಲ ಸೇರಿದ್ದೀವಿ। ಇದು ಬರೀ ಒಂದು ಮುಸ್ಲಿಂ ಸಮುದಾಯದವ್ರು ಮಾತ್ರ ಸೇರಿದ್ದೀವಿ, ಇನ್ನು ಮುಂದೆ ಬರೋ ದಿನಗಳಲ್ಲಿ ನಾವೆಲ್ಲ ಇಡೀ ಕೋಲಾರಲ್ಲಿ ಎಷ್ಟು ಸಮುದಾಯಗಳಿದ್ದಾರೆ ಎಷ್ಟು ವರ್ಗದವರಿದ್ದಾರೆ ಎಲ್ರಿಗೂ ಸೇರಿಸಿ ಒಂದು ಸಭೆ ಮಾಡ್ತೀವಿ। ಆ ಸಭೆಯಲ್ಲಿ ಸುಮಾರು ಒಂದು 10-15 ಸಾವಿರ ಜನಕ್ಕೆ ಸೇರಿಸಿ ಪೇರೆಂಟ್ಸ್ಗೆ ಮತ್ತು ಎಲ್ರಿಗೂ ಸೇರಿಸಿ ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ಗೆ ಎಲ್ರಿಗೂ ಸೇರಿಸಿ ಒಂದು ಸಭೆ ಮಾಡಿ ನಮ್ಮ ಕೋಲಾರನ್ನು ಒಂದು ಮಾಡಲಾಗಿ ಮಾಡಬೇಕು ಅಂಥೇಳಿ ನಮ್ಮದು ಒಂದು ಇಚ್ಛೆ ಇದೆ, ಅದನ್ನು ನಾವು ಮುಂದೆ ಹೊರಟಿದ್ದೀವಿ। ಸದ್ಯಕ್ಕೆ ಇವಾಗ ಡ್ರಗ್ಸಿಂದ ಸ್ಟಾರ್ಟ್ ಮಾಡಿದ್ದೀವಿ, ಇನ್ನು ಮುಂದೆ ಮಟ್ಕಾ ಇದೆ, ಬೇರೆ ಬೇರೆ ರೀತಿಗಳು ಕ್ರೈಮ್ಸ್ ನಡೀತಾ ಇದೆ ಇಲ್ಲಿ, ಅದೆಲ್ಲ ತಡೆ ಮಾಡಬೇಕು ಅಂದರೆ ಇದಕ್ಕೆಲ್ಲ ಮುಖ್ಯ ಕಾರಣ ಇದು ಅಂತ ನಮಗೆ ಗೊತ್ತಾಗಿದೆ। ಆ ಮಕ್ಕಳು ಡ್ರಗ್ಸು ಏನು ಅಡಿಕ್ಟ್ ಆಗಿದ್ದಾರೋ ಆ ದುಡ್ಡಕ್ಕೋಸ್ಕರವಾಗಿ ಕಳ್ತನಗಳು ಮಾಡ್ತಾರೆ, ಬೇರೆ ಬೇರೆ ಏನೇನೋ ಕೆಲಸಗಳು ಮಾಡ್ತಾ ಇದ್ದಾರೆ, ಆ ಕ್ರೈಮ್ಗೆ ತಡೆ ಮಾಡಬೇಕು ಅಂಥೇಳಿ ಇವತ್ತಿನ ದಿನ ನಾವು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಏನಂದರೆ ಇವಾಗ ಪೊಲೀಸ್ ಇಲಾಖೆಯವರು ಅವ್ರಿಗೆ ಗೊತ್ತಾದರೆ ಮಾತ್ರ ಬರ್ತಾರೆ, ಆಮೇಲೆ ಇವತ್ತಿನ ದಿನ ಕರ್ಕೊಂಡು ಹೋಗ್ತಾರೆ ಮತ್ತು ನಾಳೆ ಬಿಟ್ಬಿಡ್ತಾರೆ। ಒಂದು ತಂಡ ಅವ್ನು ರೆಡಿ ಆದರೆ ನಾವು ಹೋಗಿ ಅವ್ರ ಜವಾಬ್ದಾರಿಯಲ್ಲಿ ಏನು ಜಿಲ್ಲಾ ಅಧಿಕಾರಿಗಳ ಮೂಲಕ ಒಂದು ಜಿಲ್ಲಾ ಆಡಳಿತ ಮೂಲಕ ನಾವು ಹೋಗಿ ಅಲ್ಲಿ ನಾವು ಹೇಳ್ತೀವಿ, ಅಲ್ಲಿ ಎಲ್ಲ ನಾವು ಮಾತನ್ನು ಇಡ್ತೀವಿ, ನಾವು ಒಂದೊಂದು ಗ್ರೂಪ್ ಇದ್ದರೆ
ಅವರು ನಮ್ಮ ಮಾತು ಕೇಳಬೇಕಾಗುತ್ತೆ ಅಂತ ಹೇಳಿ ನಾವೆಲ್ಲ ಒಂದು ಗ್ರೂಪ್ ಮಾಡ್ತಾ ಇದ್ದೀವಿ, ಒಂದು ಒಳ್ಳೆ ಕಾರ್ಯಕ್ಕೆ ತಾನೇ ಮಾಡ್ತಾ ಇದ್ದೀವಿ ನಾವು.